ಕನ್ನಡ ಕಲಿಕಾಫಲ ಆರು ಕಲಿಕಾಫಲ ಆರು ಚಟುವಟಿಕೆ ಒಂದು ನನ್ನ ಅನುಭವ ನನ್ನದೇ ಬರಹ ಈ ಪದ್ಯದ ಆಯ್ದ ಭಾಗವನ್ನು ಓದಿ ಅರ್ಥೈಸಿಕೊಂಡು ನೀಡಲಾದ ಪ್ರಶ್ನೆಗಳನ್ನು ಕುರಿತು ಆಲೋಚಿಸಿ ಕಲಿಕಾ ಹಬ್ಬ ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ನೀವು ಏನೆಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡಿರುವಿರಿ ಮಾಡು ಹಾಡು ಚಟುವಟಿಕೆಯಲ್ಲಿ ವಿವಿಧ ಪ್ರಯೋಗಗಳಿಂದ ವಿವಿಧ ವಸ್ತುಗಳನ್ನು ಮಾಡಲು ಕಲಿತೆವು ಕಾಗದ ಕತ್ತರಿಸಿ ಚಟುವಟಿಕೆಯಲ್ಲಿ ವಿವಿಧ ಮನೋರಂಜನಾ ವಸ್ತುಗಳನ್ನು ಮಾಡಿ ಖುಷಿ ಪಟ್ಟೆವು ಊರು ಸುತ್ತೋಣ ಚಟುವಟಿಕೆಯಲ್ಲಿ ಊರಿನಲ್ಲಿರುವ ವಿವಿಧ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದೆವು ಅಕ್ಷರದಾಟ ಚಟುವಟಿಕೆಯಲ್ಲಿ ಭಾಷೆಯ ಬಗ್ಗೆ ಹಾಡುಗಳನ್ನು ಕಲಿತೆವು ಪ್ರಶ್ನೆ ಎರಡು ಕಲಿಕಾ ಹಬ್ಬ ಕಾರ್ಯಕ್ರಮವು ಹೇಗೆ ಜರುಗಿತು ಅದರಲ್ಲಿ ಭಾಗವಹಿಸಿದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಲಿಕಾ ಹಬ್ಬವು ಮೊದಲು ಮೆರವಣಿಗೆಯಿಂದ ಊರಿನಲ್ಲಿ ಮೆರವಣಿಗೆಯೊಂದಿಗೆ ಶಾಲೆಗೆ ಬಂದು ಶುರುವಾಯಿತು ಉದ್ಘಾಟನೆ ಆದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಅವರವರ ಕೊಠಡಿಗಳಲ್ಲಿ ಚಟುವಟಿಕೆ ಮೂಲಕ ಕಲಿಸಲಾಯಿತು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತಸವಾಯಿತು ಪ್ರಶ್ನೆ ಮೂರು ನಿಮ್ಮ ದೃಷ್ಟಿಯಲ್ಲಿ ಕಲಿಕಾ ಹಬ್ಬ ಹೇಗಿರಬೇಕು ನನ್ನ ದೃಷ್ಟಿಯಲ್ಲಿ ಕಲಿಕಾ ಹಬ್ಬ ಇದೇ ರೀತಿ ಜರುಗಬೇಕು ಕಲಿಕಾ ಹಬ್ಬವನ್ನು ಬಹಳ ಚೆನ್ನಾಗಿ ಆಯೋಜಿಸಿದರು ಇದೇ ರೀತಿ ಪ್ರತಿ ವರ್ಷ ರಜೆಯಲ್ಲಿ ಏಪ್ರಿಲ್ ಮೇ ರಜೆಯಲ್ಲಿ ಮಾಡಿದರೆ ಬಹಳ ಒಳ್ಳೆಯದು ಅಥವಾ ಜೂನ್ ಮೊದಲ ವಾರ ಮಾಡಿದರೆ ಬಹಳ ಒಳ್ಳೆಯದು ಪ್ರಶ್ನೆ ನಾಲ್ಕು ನೀವು ಇಷ್ಟಪಡುವ ಹಬ್ಬದ ಬಗ್ಗೆ ಪದ್ಯ ರೂಪದಲ್ಲಿ ಬರೆದು ಓದಿ ಸಂಕ್ರಾಂತಿ ಹಬ್ಬ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಗರಿಮುರಿ ಮುರಿ ಜರತಾರಿ ಲಂಕ ಹಾಕಿಕೊಂಡು ಗಿರಿಗಿರಿ ಕಾಲಗೆಜ್ಜೆ ದನಿ ಮಾಡಿಕೊಂಡು ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀಣ ಕಂತೆ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ಚಟುವಟಿಕೆ ಎರಡು ನನ್ನ ರಚನೆ ಕಥಾ ಭಾಗವನ್ನು ಓದಿ ಪೂರ್ಣಗೊಳಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಒಬ್ಬ ರೈತನಿದ್ದ ಅವನಿಗೆ ಬಹಳ ಆತುರ ಬೀಜ ಬಿತ್ತಿದ ಮರುದಿನವೇ ಅದು ಮೊಳಕೆ ಒಡೆಯಬೇಕು ನಂತರ ಒಂದೇ ವಾರದಲ್ಲಿ ಅದು ಬೆಳೆದು ನಿಲ್ಲಬೇಕು ಎಂಬುದು ಅವನ ಬಯಕೆಯಾಗಿತ್ತು ಹಗಲು ರಾತ್ರಿ ಇದರ ಬಗ್ಗೆಯೇ ಯೋಚಿಸುತ್ತಿದ್ದ ಆದರೆ ಅವನು ಬಿತ್ತಿದ ಬೀಜ ಮಾತ್ರ ನಿಧಾನವಾಗಿ ಮೊಳಕೆ ಒಡೆದು ನಿಧಾನವಾಗಿ ಬೆಳೆಯುತ್ತಿತ್ತು ಒಂದು ದಿನ ಅವನಿಗೊಂದು ಉಪಾಯ ಒಳೆಯಿತು ಬೆಳೆದ ಸಸಿಗಳನ್ನು ಮೇಲೆ ಕೆಳೆದು ನಿಲ್ಲಿಸಿದರೆ ಬಹುಬೇಗ ಬೆಳೆಯುತ್ತದೆ ಎಂದು ಯೋಚಿಸಿದ ಅವತ್ತೇ ಗದ್ದೆಗೆ ಹೋಗಿ ಎಲ್ಲಾ ಶಶಿಗಳನ್ನು ಜುಟ್ಟು ಹಿಡಿದು ಮೇಲಕ್ಕೆಳೆದು ನಿಲ್ಲಿಸಿದ ಸಂಜೆ ವೇಳೆಗೆ ಅವನಿಗೆ ಸುಸ್ತಾಯಿತು ಆದರೂ ಎಲ್ಲಾ ಶಶಿಗಳು ಎತ್ತರವಾಗಿದ್ದನ್ನು ನೋಡಿ ಸಂತೋಷಗೊಂಡು ಮನೆಗೆ ಮರಳಿದ ಮರುದಿನ ಹೊಲಕ್ಕೆ ಹೋಗಿ ನೋಡಿದಾಗ ಶಶಿಗಳೆಲ್ಲ ಮುದುರಿ ಹೋಗಿದ್ದವು ಏಕೆಂದು ಗಮನಿಸಿದ ಅವನು ಅವುಗಳ ಜುಟ್ಟನ್ನು ಹಿಡಿದು ಎಳೆದಾಗ ಅವುಗಳ ಬೇರುಗಳು ಸಮೇತ ಮೇಲಕ್ಕೆ ಬಂದಿದ್ದವು ಹಾಗಾಗಿ ಅವು ಎರಡು ಮೂರು ದಿನಗಳಲ್ಲಿ ಎಲ್ಲವೂ ಒಣಗಿ ಹೋದವು ಇದರಿಂದ ರೈತ ಬಹಳ ಬೇಷ್ಟಪಟ್ಟ ಪಟ್ಟ ಮುಂದೆ ಈ ರೀತಿ ಮಾಡದಿರಲು ನಿರ್ಧರಿಸಿದ ಮತ್ತು ಅವಸರವೇ ಅಪಾಯ ಎನ್ನುವ ಮಾತನ್ನು ಕಲಿತ ರೈತ ಮತ್ತೆ ಹೊಲದಲ್ಲಿ ಶಶಿಗಳನ್ನು ನೆಟ್ಟ ಅವು ಬರುವವರೆಗೂ ಕಾದ ಶಶಿಗಳು ಬೆಳೆದು ಬೆಳೆ ಬಂದಿತು ಬೆಳೆಯನ್ನು ಕುಯ್ದು ಮಾರುಕಟ್ಟೆಗೆ ಹಾಕಿ ಮಾರಿ ಹಣ ಬಂತು ಹಣದಿಂದ ಅವನು ಶ್ರೀಮಂತನಾದ ಇದರಿಂದಾಗಿ ರೈತನು ಅವಸರದಿಂದ ಏನು ಸಾಧಿಸಲು ಆಗುವುದಿಲ್ಲ ತಾಳ್ಮೆಯಿಂದ ಮುಂದುವರಿಯಬೇಕು ಎನ್ನುವುದನ್ನು ಕಲಿತ ಕೊಟ್ಟಿರುವ ಕತೆಗೆ ಯಾವ ಗಾದೆ ಸೂಕ್ತವೆನಿಸುತ್ತದೆ ಗುರುತು ಹಾಕಿ ಸೂಕ್ತವೆನಿಸುವ ಗಾದೆ ಗಿಡ ಜಗ್ಗಿದರೆ ಬೆಳೆ ಬಂದಿದೆ ಪೂರ್ಣಗೊಳಿಸಿದ ಕತೆಗೆ ಸರಿ ಹೊಂದುವ ಒಂದು ಶೀರ್ಷಿಕೆ ನೀಡಿರಿ ಆತನಗಾರ ರೈತ ಕಲಿತ ಪಾಠ ಪ್ರಶ್ನೆ ತಾಳ್ಮೆ ಎಂಬುದು ಜೀವನದಲ್ಲಿ ಅತಿ ಮುಖ್ಯ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ತಾಳ್ಮೆ ಇಲ್ಲದವ ಏನನ್ನು ಸಾಧಿಸಲಾರ ಪ್ರತಿಯೊಂದು ಸಾಧನೆಯನ್ನು ಸಾಧಿಸಲು ಸಮಯ ಬೇಕು ಒಂದು ಕೋಳಿ ಮೊಟ್ಟೆ ಇಡಲು ಪೂರ್ತಿ ಒಂದು ದಿವಸ ಬೇಕು ಇನ್ನೊಂದು ಮೊಟ್ಟೆ ತಯಾರಾಗಲು ಇನ್ನೊಂದು ದಿವಸ ಕಾಯಬೇಕು ಹೀಗೆ ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಂದು ಕೆಲಸ ಮುಗಿಯಲು ಅದರದ್ದೇ ಆದ ಸಮಯವಿದೆ ಆ ಸಮಯಕ್ಕಾಗಿ ನಾವು ತಾಳ್ಮೆ ಬೆಳೆಸಿಕೊಳ್ಳಬೇಕು ಪ್ರಶ್ನೆ ರೈತನ ಆಲೋಚನೆ ಸರಿ ಇದೆಯೇ ಏಕೆ ರೈತನ ಆಲೋಚನೆ ಬಹಳ ತಪ್ಪು ಅವನ ಆಲೋಚನೆ ಬೆಳೆ ಬೆಳೆಯುವುದು ಸರಿಯಾಗಿದೆ ಆದರೆ ಬಹಳ ಬೇಗ ಬೆಳೆ ತೆಗೆದುಕೊಳ್ಳಬೇಕು ಎನ್ನುವ ಆಸೆ ತಪ್ಪಾಗಿದೆ ಕತೆಯಲ್ಲಿ ಬರುವ ಒತ್ತಕ್ಷರದ ಪದಗಳನ್ನು ಗುರುತಿಸಿ ಒತ್ತಕ್ಷರ ಇರುವ ಪದಗಳು ಒಬ್ಬ ರೈತನಿದ್ದ ಬಿಟ್ಟಿದ್ದ ನಿಲ್ಲಬೇಕು ವಾರದಲ್ಲಿ ಬಯಕೆಯಾಗಿತ್ತು ರಾತ್ರಿ ಬಗೆಯ ಯೋಚಿಸುತ್ತಿದ್ದ ಮಾತ್ರ ಬೆಳೆಯುತ್ತಿದ್ದು ಮೇಲೆ ಕೆಳದು ಬೆಳೆಯುತ್ತದೆ ಅವತ್ತೆ ಗದ್ದೆಗೆ ಎಲ್ಲ ಶಶಿಗಳನ್ನು ಜುತ್ತು ಮೇಲೆ ಕೆಳದು ಸುಸ್ತಾಯಿತು ಎಲ್ಲ ಎತ್ತರವಾಗಿದ್ದನ್ನು ಚಟುವಟಿಕೆ ಮೂರು ನನ್ನ ಹೆಜ್ಜೆ ಗ್ರಂಥಾಲಯದೆಡೆಗೆ ನಿಮಗೆ ನೀಡಿರುವ ಗ್ರಂಥಾಲಯದ ಪುಸ್ತಕವನ್ನು ಓದಿ ಕೇಳಲಾದ ಮಾಹಿತಿಗಳನ್ನು ಪೂರ್ಣಗೊಳಿಸಿ ಪುಸ್ತಕದ ಹೆಸರು ರಾಜಕುಮಾರಿ ಹಾಗೂ ಕುದುರೆ ಲೇಖಕರ ಹೆಸರು ಮಂಜು ಕನ್ನಿಕಾ ವಿಷಯವಸ್ತು ಮಕ್ಕಳ ಮೇಲಿನ ಪ್ರೀತಿಗಾಗಿ ಮಕ್ಕಳ ಕಥೆಯನ್ನು ಬರೆದಿದ್ದಾರೆ ತಂದೆ ತಾಯಿಂದಲೂ ಮಕ್ಕಳಿಗೆ ಹೇಳುವ ಕಥೆಗಳೇ ಈ ಕತೆಗಳಿಗೆ ಮಕ್ಕಳಿಗೆ ಮನೋರಂಜನೆ ಕೊಡುವುದು ಇದರ ಉದ್ದೇಶ ಪ್ರಶ್ನೆ ನಾಲ್ಕು ಈ ಪುಸ್ತಕವನ್ನು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಓದಲು ಏಕೆ ಪ್ರೋತ್ಸಾಹಿಸಿವೆ ಮನರಂಜನೆಯ ಜೊತೆಗೆ ಸಂತೋಷವಾಗುತ್ತದೆ ಹಾಗಾಗಿ ನನ್ನ ಗೆಳೆಯ ಅಥವಾ ಗೆಳತಿಗೆ ಓದಲು ಪ್ರೋತ್ಸಾಹಿಸಿವೆ ಪ್ರಶ್ನೆ ಐದು ಈ ಪುಸ್ತಕದಲ್ಲಿ ನಿಮ್ಮ ನೆಚ್ಚಿನ ಸಾಲುಗಳು ಯುವರಾಣಿ ಎದರಬೇಡ ನಾನು ಯಾವತ್ತೂ ನಿನ್ನೊಂದಿಗೆ ಇರಬೇಕೆಂದು ಬಯಸಿದ್ದೆ ಆದರೆ ಆ ವಾಕ್ಯ ನನಗಿಲ್ಲ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ನಾನು ಹೋಗುತ್ತೇನೆ ಆತನ ಕಣ್ಣುಗಳ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಮೂಡಿದ್ದನ್ನು ಕಂಡು ನೋವಾಯಿತು ರಾಜಕುಮಾರಿಗೆ ಕೃಷ್ಣ ಪುಸ್ತಕ ಕುರಿತು ನಿಮ್ಮ ಅಭಿಪ್ರಾಯ ನನಗೆ ಕಥೆಗಳು ಎಂದರೆ ಬಹಳ ಇಷ್ಟ ಕಥೆಗಳಲ್ಲಿ ರಾಜಕುಮಾರನ ಕತೆ ಅಂದರೆ ತುಂಬಾ ಇಷ್ಟ ಈ ಪುಸ್ತಕದಲ್ಲಿ ಮಕ್ಕಳ ಬದಲು ಬಹಳ ಚೆನ್ನಾಗಿದೆ ಇದರಲ್ಲಿರುವ ಕಥೆಗಳು ಬಹಳ ಮನೋರಂಜನೆ ಕೊಡುತ್ತವೆ ರಾಜಕುಮಾರಿಗಾಗಿ ರಾಜಕುಮಾರ ಬಿಳಿ ಕುದುರೆಯಲ್ಲಿ ದೇಶ ಸಂಚಾರ ಮಾಡುವುದು ಕಲ್ಪನೆಗಳ ಬೆಳ್ಳಿ ಮೋಡಗಳ ಮೇಲೆ ನನ್ನನ್ನು ಈಜಿಸುತ್ತವೆ ನಾನ್ ಚಿಕ್ಕ ಹುಡುಗ ನನಗೆ ಅಮ್ಮ ಕೂಡ ಇಂಥದ್ದೇ ಕತೆಗಳನ್ನು ಹೇಳುತ್ತಾರೆ ಚಟುವಟಿಕೆ ನಾಲ್ಕು ಅದಲು ಬದಲು ಸರಿಪಡಿಸೋಣ ನೀಡಲಾದ ಕಥೆಯ ವಾಕ್ಯಗಳು ಅದಲು ಬದಲಾಗಿವೆ ಅವುಗಳನ್ನು ಸರಿಪಡಿಸಿ ಮತ್ತು ಕ್ರಮಬದ್ಧವಾಗಿ ಬರೆದು ಸಂಪೂರ್ಣ ಕತೆ ರಚಿಸಿ ಅದಲು ಬದಲಾಗಿರುವ ವಾಕ್ಯಗಳು ಸರಿಪಡಿಸಿರುವ ವಾಕ್ಯಗಳು ಒಂದಾನೊಂದು ಕಾಲದಲ್ಲಿ ಆರು ಮಂದಿ ಕುರುಡರಿದ್ದರು ಆ ಕುರುಡರು ಆನೆಯನ್ನು ಎಂದೂ ನೋಡಿರಲಿಲ್ಲ ಅವರೆಲ್ಲರೂ ಆನೆಯನ್ನು ನೋಡಬೇಕೆಂದು ಆನೆ ಬಳಿಗೆ ಹೋದರು ಮೊದಲು ಕುರುಡನು ವಿಶಾಲವಾದ ಆನೆಯ ಮೈ ಮೇಲೆ ಬಿದ್ದು ಆನೆಯು ಬಲವಾದ ಗೋಡೆಯಂತಿದೆ ಎಂದನು ಎರಡನೆಯ ಕುರುಡನು ಆನೆಯ ಬಾಲವನ್ನು ಹಿಡಿದು ಆನೆಯು ಈಟಿಯ ಆಗಿದೆ ಎಂದನು ಮೂರನೇ ಕುರುಡ ಆನೆಯ ಸೊಂಟಿನನ್ನು ಹಿಡಿದು ಆನೆಯ ಎಂದು ಎಂದುಕೊಂಡನು ನಾಲ್ಕನೇ ಕುರುಡನು ಆನೆಯ ಕಾಲನ್ನು ಸ್ಪರ್ಶಿಸುತ್ತಾ ಆನೆಯು ಮರದ ಕಾಂಡದಂತಿದೆ ಎಂದನು ಐದನೆಯವನು ಆನೆಯ ಕಿವಿಯನ್ನು ಮುಟ್ಟಿ ಆನೆಯು ಬೀಸಣಿಗೆಯಂತಿದೆ ಎಂದನು ಆರನೇ ಕುರುಡನು ಆನೆಯ ಬಾಲವನ್ನು ಹಿಡಿದು ಆನೆಯು ಅಗ್ಗದಂತಿದೆ ಎಂದನು ಪ್ರತಿಯೊಬ್ಬರು ತಾವು ಹೇಳಿದೆಯೇ ಸರಿ ಎಂದನು ಆರ್ ಕುರುಡರು ಈ ರೀತಿ ಪುನಃ ಪುನಃ ವಾದ ಮಾಡಿದರು ನೋಡಿದರೆ ಎಲ್ಲರದ್ದು ತಪ್ಪು ಚಟುವಟಿಕೆ ಐದು ಕೇಳ್ರಪ್ಪು ಕೇಳಿ ಒಂದು ಸುದ್ದಿ ಪ್ರಕಟಣೆಯನ್ನು ಓದಿ ಅರ್ಥೈಸಿಕೊಂಡು ನೀವು ತಿಳಿದುಕೊಂಡ ಅಂಶವನ್ನು ಪ್ರತ್ಯೇಕ ವಾಕ್ಯಗಳಾಗಿ ಪಟ್ಟಿ ಮಾಡಿ ಪ್ರಕಟಣೆ ಈ ರೀತಿಯಾಗಿದೆ ವಾಕ್ಯಗಳು ಇದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಯಿಂದ ಪ್ರಕಟಿಸಿದ ಪ್ರಕಟಣೆಯಾಗಿದೆ ಪ್ರಕಟಣೆ ಮಲೇರಿಯಾ ರೋಗದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಮುಖ್ಯವಾಗಿ ಮಲೇರಿಯಾ ರೋಗವು ಸೊಳ್ಳೆಗಳಿಂದ ಹರಡುತ್ತದೆ ಆದುದರಿಂದ ಸೊಳ್ಳೆಗಳು ಇರುವ ಜಾಗ ಚರಂಟಿಗಳಲ್ಲಿ ನೀರು ನಿಲ್ಲದಂತೆ ನಾವು ಜಾಗೃತಿ ವಹಿಸಬೇಕು ನಮ್ಮ ಮನೆಯ ಸುತ್ತಮುತ್ತ ಊರುಗಳ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಮಲೇರಿಯಾ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಾವು ವೈದ್ಯರನ್ನು ಸಂಪರ್ಕಿಸಬೇಕು ಮಲೇರಿಯಾ ರೋಗ ತಡೆಗಟ್ಟಲು ಸಂಪೂರ್ಣ ಸಮುದಾಯ ಜಾಗೃತಿ ವಹಿಸಬೇಕು ಚಟುವಟಿಕೆ ಆರು ನಾನು ಹೇಳುವೆನು ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಗದ್ಯ ಭಾಗ ಮುಂದುವರೆದ ಗದ್ಯ ಭಾಗ ಕೆಳಗಿನ ಪದಗಳನ್ನು ನೀವು ಅರ್ಥೈಸಿಕೊಂಡಂತೆ ಎರಡು ಮೂರು ವಾಕ್ಯಗಳಲ್ಲಿ ಅದರ ವಿವರಣೆಯನ್ನು ಬರೆಯಿರಿ ಗೆಳೆತನ ಗೆಳೆತನ ಎಂದರೆ ಇಬ್ಬರ ನಡುವೆ ಇರುವ ಪ್ರೀತಿ ಸ್ನೇಹ ವಿಶ್ವಾಸ ಇಬ್ಬರೂ ಕೂಡ ಪ್ರತಿದಿನ ಒಂದೆಡೆ ಸೇರಿ ಅಥವಾ ಸಮೂಹ ಮಾಧ್ಯಮದ ಮೂಲಕ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಒಬ್ಬರಿಗೊಬ್ಬರು ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ ರಾಜ್ಯದ ಆಡಳಿತ ರಾಜ್ಯದ ಆಡಳಿತ ಬಹಳ ಮುಖ್ಯವಾದುದು ರಾಜನು ಜನರಿಗೆ ಸ್ಥಿರವಾದ ಆಡಳಿತವನ್ನ ಒದಗಿಸಿದ್ದಲ್ಲಿ ಜನರು ಸುಖ ಸಂತೋಷ ಸಮೃದ್ಧಿಯಿಂದ ಬಾಳುತ್ತಾರೆ ರಾಜನು ಕಂದಾಯಗಳನ್ನು ವಸೂಲಿ ಮಾಡಿ ಸೈನ್ಯವನ್ನು ನೋಡಿಕೊಳ್ಳತಕ್ಕದ್ದು ಜೊತೆಗೆ ಜನಪದ ಕಲ್ಯಾಣ ಮಾಡತಕ್ಕದ್ದು ಹಾಸ್ಯ ಜೀವನದಲ್ಲಿ ಸಂತೋಷವಾಗಿರಬೇಕು ಸಂತೋಷವಾಗಿರಲು ನಗಬೇಕು ನಗಲು ಅಲ್ಪ ಸ್ವಲ್ಪ ಹಾಸ್ಯವಿರಬೇಕು ಹಾಸ್ಯವೆಂದರೆ ಮಾತಿನಲ್ಲಿ ನಾವು ಹೇಳುತ್ತಾ ನಗುವ ಅಂಶ ನಗುವ ಅಂಶ ಇಲ್ಲದರೆ ಅದು ಚೆನ್ನಾಗಿರುವುದಿಲ್ಲ ಪ್ರಶ್ನೆ ಈ ನಾಟಕದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಬೀರಬಲ್ಲ ಏಕೆಂದರೆ ಅವರು ತುಂಬಾ ಹಾಸ್ಯ ಮಾಡುತ್ತಾರೆ ಪ್ರಶ್ನೆ ನಿನ್ನ ಮಿತ್ರ ಯಾರು ಏಕೆ ನನ್ನ ಪರಮ ಮಿತ್ರ ಶಂಕರ ಏಕೆಂದರೆ ಅವನು ನನ್ನನ್ನು ಎಂತಹ ಸಂದರ್ಭದಲ್ಲಿಯೂ ಬಿಟ್ಟು ಕೊಡುವುದಿಲ್ಲ ಪ್ರಶ್ನೆ ನಿಮ್ಮ ನೆಚ್ಚಿನ ಸ್ನೇಹಿತನ ಭಾವಚಿತ್ರವನ್ನು ಅಂಟಿಸಿ ಅವನಲ್ಲಿ ನೀವು ಮೆಚ್ಚಿಕೊಂಡ ಅಂಶಗಳನ್ನು ಬರೆಯಿರಿ ನನ್ನ ಸ್ನೇಹಿತನಲ್ಲಿ ಮೆಚ್ಚಿಕೊಂಡ ಅಂಶ ಎಂದರೆ ಅವನ ಧೈರ್ಯ ಅವನಿಗೆ ನನ್ನ ಮೇಲಿರುವ ವಿಶ್ವಾಸ ಮತ್ತು ಎಂತಹ ಸಮಯದಲ್ಲಿಯೂ ಗೆಳೆಯನನ್ನು ಬಿಟ್ಟು ಕೊಡದಿರುವುದು ಚಟುವಟಿಕೆ ಏಳು ಈಗೂ ಉಂಟೆ ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ದಿನಪತ್ರಿಕೆ ನಿತ್ಯವಾಣಿ ಒಂದು ದಾಖಲಾತಿ ಆಂದೋಲನ ದಾಖಲಾತಿ ಆಂದೋಲನ ಅಂದರೆ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವ ಒಂದು ಚಳುವಳಿ ಆಗಿದೆ ಇದು ಚಳುವಳಿ ಏಕೆಂದರೆ ಈ ಸಮಯದಲ್ಲಿ ಎಂದರೆ ಜೂನ್ನಲ್ಲಿ ನಡೆಯುತ್ತದೆ ವಿದ್ಯಾರ್ಥಿಗಳನ್ನು ಒಂದನೇ ತರಗತಿಗೆ ಸೇರಿಸಿಕೊಳ್ಳಲಾಗುತ್ತದೆ ಎರಡು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು ಸರ್ಕಾರಿ ಶಾಲೆ ಎಂದರೆ ಸರ್ಕಾರಿ ಜಾಗ ಸರ್ಕಾರಿ ಕಟ್ಟಡದಲ್ಲಿ ಸರ್ಕಾರಿ ಸಂಬಳದಿಂದ ಶಿಕ್ಷಕರು ಇಲ್ಲಿ ವಿದ್ಯೆಯನ್ನು ಕೊಡುತ್ತಾರೆ ಅನುದಾನಿತ ಶಾಲೆ ಎಂದರೆ ಖಾಸಗಿ ಜಾಗ ಖಾಸಗಿ ಒಡೆತನದ ಕಟ್ಟಡದಲ್ಲಿ ಸರ್ಕಾರಿ ಸಂಬಳ ಪಡೆಯುತ್ತಿರುವ ಶಿಕ್ಷಕರು ಇಲ್ಲಿ ವಿದ್ಯೆ ಕೊಡುತ್ತಾರೆ ಮೂರು ಖಾಸಗಿ ಶಾಲೆಯ ವ್ಯಾಮೋಹ ಇಂಗ್ಲಿಷ್ ಕಲಿಯುವ ಅಂಬಲ ಖಾಸಗಿ ಬಸ್ಗಳಲ್ಲಿ ಓಡಾಡುವ ಪರಿ ಓಮ್ ವರ್ಕ್ ಇವೆಲ್ಲ ಖಾಸಗಿ ಶಾಲೆಗಳ ಮೇಲೆ ಬರುವ ವ್ಯಾಮೋಹಕ್ಕೆ ಕಾರಣ ನಾಲ್ಕು ಗುಣಾತ್ಮಕ ಶಿಕ್ಷಣ ಗುಣಾತ್ಮಕ ಶಿಕ್ಷಣ ಎಂದರೆ ಉತ್ತಮ ಮಟ್ಟದ ಶಿಕ್ಷಣ ಪಡೆಯುವುದು ಎಂದರ್ಥ ಉತ್ತಮ ಮಟ್ಟದ ಶಿಕ್ಷಣ ಪಡೆಯುವುದು ಎಲ್ಲ ಮಕ್ಕಳ ಹಕ್ಕಾಗಿದೆ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆ ಕುರಿತು ಒಂದು ಪುಟ್ಟ ವರದಿ ಪಡೆಯಿರಿ ಪ್ರತಿ ವರ್ಷ ಜೂನ್ ಆರನೇ ತಾರೀಕು ಪರಿಸರ ದಿನಾಚರಣೆ ಆಚರಿಸುತ್ತಾರೆ ನಮ್ಮ ಶಾಲೆಯಲ್ಲೂ ಕೂಡ ಪರಿಸರ ದಿನಾಚರಣೆ ದಿವಸ ನಾವು ಬೆಳಕಿನ ಪ್ರಾರ್ಥನೆಯ ಸಮಯದಲ್ಲಿ ನಾವು ಪ್ರತಿಜ್ಞೆ ಕೈಗೊಂಡೆವು ನಾವು ಯಾವುದೇ ಕಾರಣಕ್ಕೂ ಗಿಡ ಮರಗಳನ್ನು ಕಡಿಯುವುದಿಲ್ಲ ಕಾಡನ್ನು ನಾಶ ಪಡಿಸುವುದಿಲ್ಲ ಒಂದು ವೇಳೆ ಕಡಿಯಬೇಕಾಗಿ ಬಂದರೆ ಇನ್ನು ಎರಡು ಶಶಿಗಳನ್ನು ನೆಟ್ಟು ಪೋಷಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದೆವು ಮತ್ತು ಆ ದಿನ ಹತ್ತು ಶಶಿಗಳನ್ನು ತಂದು ನಮ್ಮ ಶಾಲೆಯ ಆವರಣದಲ್ಲಿ ನೆಟ್ಟೆವು ಮತ್ತು ಈಗಾಗಲೇ ಬೆಳೆಯುತ್ತಿರುವ ಗಿಡಗಳಿಗೆ ನೀರು ಹಾಕಿದೆವು ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ದತ್ತು ತೆಗೆದುಕೊಂಡೆವು ಒಂದು ವರ್ಷ ನಾವು ಅದನ್ನು ಪೋಷಿಸುತ್ತೇವೆ ಎಂದು ಪಣ ತೊಟ್ಟೆವು ಚಟುವಟಿಕೆ ಎಂಟು ನಾನು ಬರೆದಂತೆ ಕದೆಯನ್ನು ಓದಿ ಬಿಟ್ಟಿರುವ ಕಥಾಭಾಗವನ್ನು ಪೂರ್ಣಗೊಳಿಸಿ ಸೂಕ್ತವಾದ ಶೀರ್ಷಿಕೆ ನೀಡಿ ಒಂದು ಕಾಡಿನ ದಾರಿಯಲ್ಲಿ ರಾಮಣ್ಣನು ಹರ ಕಡಿಯುತ್ತಿದ್ದನು ಅದೇ ದಾರಿಯಲ್ಲಿ ಎರಡು ಕರಡಿಗಳು ಬಂದವು ಅವು ರಾಮಣ್ಣನಿಗೆ ಏನೋ ಕೂಗಿ ಹೇಳುತ್ತಿದ್ದವು ಆದರೆ ಅವನಿಗೆ ಏನೂ ತಿಳಿಯಲಿಲ್ಲ ನಂತರ ಕೈಡಿಗಳು ಮರ ಹತ್ತ ತೊಡಗಿದವು ಅದನ್ನು ನೋಡಿ ರಾಮಣ್ಣನು ಎದರಿ ನಂತರ ರಾಮಣ್ಣನು ಕೂಡ ಓಡಿ ಹೋಗಿ ಒಂದು ಮರವನ್ನು ಹತ್ತಿ ಏರಿ ಕುಡಿತನು ಅಷ್ಟರಲ್ಲಿ ಒಂದು ಹುಲಿ ಆ ದಾರಿಯಲ್ಲಿ ಒಂದು ಕರಡಿಗಳು ಮತ್ತು ರಾಮಣ್ಣ ಮರ ಹತ್ತಿ ಏರಿ ಕುಳಿತಿರುವುದನ್ನು ನೋಡಿ ಅಲ್ಲೇ ಒಂಚು ಹಾಕಿ ಕುಳಿತುಕೊಂಡಿತು ರಾಮಣ್ಣನ ಹತ್ತಿರ ಬಂದೂಕು ಇತ್ತು ಆ ಬಂದೂಕಿನಿಂದ ಅವನು ಜೋರಾಗಿ ಗಾಳಿಯಲ್ಲಿ ಗುಂಡು ಆರಿಸಿದನು ಆಗ ಹುಲಿ ಎದರಿ ಓಡಿ ಹೋಯಿತು ರಾಮಣ್ಣನಿಗೆ ಒದಗಿ ಬಂದ ಅಪಾಯವನ್ನು ಮೊದಲೇ ತಿಳಿಸಿದ್ದ ಕೈಡಿಗಳಿಗೆ ಅವನು ಕೃತಜ್ಞತೆಯನ್ನು ಸಲ್ಲಿಸಿದನು ನಂತರ ಹುಲಿಯಿಂದ ರಕ್ಷಿಸಿದ್ದಕ್ಕೆ ಖುಷಿಯಾದ ಕೈಡಿಗಳು ಹಣ್ಣು ಹಂಪಲು ತಂದು ರಾಮಾಯಣನಿಗೆ ನೀಡಿದವು ಶೀರ್ಷಿಕೆ ಪ್ರಾಣ ಉಳಿಸಿದ ಸಹಾಯ ಚಟುವಟಿಕೆ ಒಂಬತ್ತು ನಾನು ತಿಳಿಸಿದಂತೆ ನೀಡಲಾದ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ನಿಮ್ಮ ಅಮ್ಮನ ಕುರಿತು ಒಂದು ಪುಟ್ಟ ಪದ್ಯವನ್ನು ಪಡೆಯಿರಿ ಪದ್ಯ ಅಮ್ಮ 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 ಈ ಜಗವೇ ನೀನು ಅಮ್ಮ ನೀನಿಲ್ಲದಿದ್ದರೆ ಈ ಜಗ ಶೂನ್ಯ ಅಮ್ಮ ನೀನು ವಹಿಸಿದ ಕಾಳಜಿ ಅಮ್ಮ ನೀನು ಕೊಡುವ ಪ್ರೀತಿ ಅಮ್ಮ ನಿನ್ನ ಪ್ರೀತಿಯ ನುಡಿ ಅಮ್ಮ ನೀನು ತೋರುವ ವಿಶ್ವಾಸ ಈ ಜಗತ್ತಿನಲ್ಲಿ ಯಾರು ಕೊಡಲಾರರು ಅಮ್ಮ ನೀ ನನ್ನ ಬಿಟ್ಟು ಎಲ್ಲಿಯೂ ಹೋಗದಿರು ಚಟುವಟಿಕೆ ಹತ್ತು ನನ್ನ ಸಮರ್ಥನೆ ನೀಡಲಾದ ಹೇಳಿಕೆಗಳಿಗೆ ಸಮರ್ಥನೆ ಬರೆಯಿರಿ ಒಂದು ವಯಸ್ಸಾದವರನ್ನು ವೃದ್ಧಾಶ್ರಮಕ್ಕೆ ಬಿಡುವುದು ತಪ್ಪು ಸಮರ್ಥನೆ ವಯಸ್ಸಾದವರಿಗೆ ತಮ್ಮ ಮೊಮ್ಮಕ್ಕಳೇ ಸ್ನೇಹಿತರಾಗಿರುತ್ತಾರೆ ಮೊಮ್ಮಕ್ಕಳ ಆಟೋಟದಲ್ಲೇ ಅವರು ಸಂತೋಷದಿಂದ ಸಮಯ ಕಳೆಯುತ್ತಾರೆ ಅವರು ಖಂಡಿತವಾಗಿಯೂ ವೃದ್ಧಾಶ್ರಮದಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಅವರಿಗೆ ನೋವನ್ನು ಉಂಟು ಮಾಡುವುದು ತಪ್ಪು ಹೇಳಿಕೆ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಬಾರದು ಸಮರ್ಥನೆ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಬಾರದು ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿ ನಮ್ಮ ಆಸ್ತಿ ಅದನ್ನು ಹಾಳು ಮಾಡಿದರೆ ಅದನ್ನು ನಿರ್ಮಿಸಲು ನಾವು ಜನಪ್ರತಿನಿಧಿಗಳ ಅಥವಾ ಪಂಚಾಯಿತಿ ಕಟ್ಟೆ ಅಲಿಯಬೇಕಾಗುತ್ತದೆ ಮತ್ತೆ ಅದನ್ನು ನಮ್ಮ ಹಣದಿಂದಲೇ ತುಂಬಾ ಸಮಯದ ನಂತರ ನಿರ್ಮಿಸಲಾಗುತ್ತದೆ ನನ್ನ ಕಲಿಕೆ